ಎಸ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಪ್ಪ ಮಕ್ಕಳಿಗೆ ಅವಶ್ಯಕತೆಗೆ ಬಿದ್ದಾಗ ತಕ್ಕ ಹಾಗೆ ಕಣ್ಣೀರು ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ಆಯನೂರು ಮಂಜುನಾಥ್ ಲೇವಡಿ ಮಾಡಿದ್ದಾರೆ. ರಾಜಕೀಯ ತಂತ್ರದ ಭಾಗವಾಗಿ ಸಿಎಂ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಮೂಲಕ ಸ್ಪಷ್ಟ ರಾಜಕೀಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಕಾಂಗ್ರೆಸ್ಸಿಗರು ಹೇಳಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಯಾವುದೇ ಅಚ್ಚರಿ ಇಲ್ಲ. ಈಗ JDSನವರು ಅದರಲ್ಲೂ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಕಣ್ಣೀರು ಹಾಕ್ಕೊಂಡು ಜನತೆಯ ಮುಂದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಕಾಂಗ್ರೆಸ್ಸಿಗೆ ಈ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಅಂತ ಶಿವಮೊಗ್ಗದಲ್ಲಿ ಪರಿಷತ್ನ ಸದಸ್ಯ ಆಯನೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಅಪ್ಪ ಮಕ್ಕಳಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಅಂದರೆ ಯಾವ ಕ್ಷಣಕ್ಕೆ ಬೇಕೋ ಆ ಕ್ಷಣಕ್ಕೆ ಕಣ್ಣೀರು ಧಾರಾಕಾರವಾಗಿ ಹರಿದು ಬಂದ್ಬಿಡುತ್ತೆ. ಸೊ ಇದೆಲ್ಲ ರಾಜಕೀಯ ತಂತ್ರದ ಭಾಗ. ಸೊ ಯಾವಾಗ ಬೇಕಾ ಜನರ ಮುಂದೆ ಅವಾಗ ಕಣ್ಣೀರು ಹಾಕೋದು ಏನು ಮೊದಲನೇನಲ್ಲ ಅನ್ನೋ ಒಂದು ರೀತಿ ಟಾಂಗನ ಕೊಟ್ಟಿದ್ದಾರೆ. ಈ ಮೂಲಕ ಅವರು ಸ್ಪಷ್ಟ ರಾಜಕೀಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ವಿಷಕಟ್ಟನಾಗಿರ್ತೀನಿ ಆಗಿದ್ದೀನಿ ನನಗೆ ಮುಲಾಜಿದೆ. ಸೊ ಇದೆಲ್ಲ ಭಾಗ ವಿಚಾರಗಳನ್ನು ಬಳಸ್ತಾ ಇದ್ರು. ಸೊ ಈ ಒಂದು ಜನರ ಮುಂದೆ ಕಣ್ಣೀರು ಹಾಕುವಂಥದ್ದೇನಿದೆ ಅದು ಅಪ್ಪ ಮಕ್ಕಳಿಗೆ ಅವಶ್ಯಕತೆಗೆ ತಕ್ಕಂತೆ ಕಣ್ಣೀರು ಬರುತ್ತೆ. ಸೊ ಬೇರೆ ಇನ್ಯಾವ ವಿಚಾರಕ್ಕೆ ಬರದೇ ಇದ್ರು ರಾಜಕೀಯ ವಿಚಾರಕ್ಕೆ ಮಾತ್ರ ಅವರಿಗೆ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತೆ ಅಂತ ಶಿವಮೊಗ್ಗದಲ್ಲಿ ಪರಿಷತ್ನ ಸದಸ್ಯ ಆಯನೂರು ಮಂಜುನಾಥ್ ಲೇವಡಿ ಮಾಡಿದ್ದಾರೆ. ಎಸ್, ಶಿವಮೊಗ್ಗದಲ್ಲಿ ಆಯನೂರು ಮಂಜುನಾಥ್ ಪರಿಷತ್ತಿನ ನೂತನ ಸದಸ್ಯ ಅವರು ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಕಣ್ಣೀರು ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಅವರವರದ್ದೇ ಆದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದು ಆಯನೂರು ಮಂಜುನಾಥ್ ಹೇಳಿರುವಂಥದ್ದು. ಈ ರೀತಿ ಕಾಂಗ್ರೆಸ್ಸಿಗರು ಹೇಳಬೇಕಾದಂಥ ಪರಿಸ್ಥಿತಿ ಮುಂದೆ ಏನಾದರೂ ಬಂದರೆ ಅದಕ್ಕೆ ಯಾರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಕಾಂಗ್ರೆಸ್ಸಿಗೂ ಕೂಡ ಈ ರೀತಿಯಾಗಿ ಅವಶ್ಯಕತೆ ಬಂದುಬಿಡುತ್ತೆ. ಅಂದರೆ ತಾನು ರಾಜಕೀಯದ ಒಳ ರಾಜಕೀಯಗಳನ್ನು ನಡೆಸೋದಕ್ಕೆ ಈ ರೀತಿ ಅವಶ್ಯಕತೆಗಳು ಬಂದರೂ ಬಂದುಬಿಡಬಹುದು ಅನ್ನೋ ಒಂದು ಮಾತನ್ನು ತಿಳಿಸಿದ್ದಾರೆ. ಅಪ್ಪ ಮಕ್ಕಳಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕಣ್ಣೀರು ಬರುತ್ತೆ. ಸೊ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ಅನ್ನೋ ಒಂದು ರೀತಿ ಅವರು ತಮ್ಮ ಮಾತುಗಳಲ್ಲಿ ಲೇವಡಿಯನ್ನು ಮಾಡಿದ್ದಾರೆ ಕುಮಾರಸ್ವಾಮಿಗೆ. ಪರಿಷತ್ನ ಸದಸ್ಯ ಆಯನೂರು ಮಂಜುನಾಥ್, ಶಿವಮೊಗ್ಗದ ಪರಿಷತ್ತಿನ ಸದಸ್ಯ ಆಯನೂರು ಮಂಜುನಾಥ್, ಮಾಜಿ ಸಂಸದರು. ಸೊ ಈ ರೀತಿಯಾಗಿ ಒಂದು ಟಾಂಗನ್ನು ಕೊಟ್ಟಿದ್ದಾರೆ BJPಯ ಪರಿಷತ್ ಸದಸ್ಯ ಕೂಡ. ಸೊ ಒಟ್ಟಾರೆ ಒಂದು ಕಡೆ ಈಗಾಗಲೇ ಮಂಜು ಕೂಡ ಟಾಂಗನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಏನು ಎಲ್ಲರೂ ಕೇಳಿದಂಥ ಖಾತೆಗಳನ್ನು ಕೊಟ್ಟಿದ್ದೀವಿ ಅಂದರು. ಈಗ ಪರಿಷತ್ನ ಸದಸ್ಯ ಆಯನೂರು ಮಂಜುನಾಥ್ ರಾಜಕೀಯ ತಂತ್ರದ ಭಾಗ ಇದೆಲ್ಲ. ಸೊ ಕಣ್ಣೀರು ಹಾಕ್ತಾ ಇದ್ದಾರೆ. ಮುಂದೆ ಕಾಂಗ್ರೆಸ್ನವರು ಇಂತಹ ಪರಿಸ್ಥಿತಿ ಬಂದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ತಮ್ಮ ಮಾತುಗಳ ಮುಖಾಂತರ ಲೇವಡಿ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗ ಪ್ರತಿನಿಧಿ ನವೀನ್ ಕುಮಾರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನವೀನ್, ಕುಮಾರಸ್ವಾಮಿ ಅವರು ಹಾಕಿದಂಥ ಕಣ್ಣೀರಿಗೆ ಅನೇಕರು ತಮ್ಮದೇ ಆದಂಥ ಮಾತುಗಳಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಾರೆ. ಪರಿಷತ್ತಿನ ನೂತನ ಸದಸ್ಯ ಆಯನೂರು ಮಂಜುನಾಥ್ ಅವರ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಮುಂದೆ ಕಾಂಗ್ರೆಸ್ಸು ಕೂಡ ಇಂತಹದ್ದೇ ಪರಿಸ್ಥಿತಿಯನ್ನು ಎದುರಿಸುತ್ತೆ ಅಂತ. ಸೊ ಅವರ ಒಟ್ಟಾರೆ ಮಾತುಗಳೇನು ಅಂತ ಗುರುಪ್ರಸಾದ್, ಏನು ಮಾಜಿ ಏನು ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ರೆ ಈ ಬಗ್ಗೆ ರಾಜ್ಯಸಭೆ ಮಾಜಿ ಸದಸ್ಯ ಆಯನೂರು ಮಂಜುನಾಥ್ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು ಏನು ಅಪ್ಪ HD ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರಿಗೆ ಅವಶ್ಯಕತೆಗೆ ತಕ್ಕಂತೆ ಏನು ಕಣ್ಣೀರು ಹಾಕುವಂತ ಕೆಲಸವನ್ನು ಅವರು ಮಾಡ್ತಾರೆ. ಆ ರೀತಿಯ ರಾಜಕೀಯ ಚಾಕಚಕ್ಯತೆ ಕುಮಾರಸ್ವಾಮಿ ಹಾಗೂ ದೇವೇಗೌಡ ಅವರಿಗೆ ಬಂದಿದೆ. ಏನು ಕುಮಾರಸ್ವಾಮಿ ಅವರು ಕಳೆದ ಬಾರಿ ಕಣ್ಣೀರು ಹಾಕಿದ್ರು, ಕಣ್ಣೀರು ಅವರ ಅವಶ್ಯಕತೆಗೆ ತಕ್ಕ ಕಣ್ಣೀರು ಹಾಕ್ತಾ ಇರುವಂತದ್ದು ಏನು ರಾಜಕೀಯ ತಂತ್ರದ ಭಾಗವಾಗಿ ಏನು ಈಗ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲದೆ ಈ ಸರ್ಕಾರದ ಭಾಗವನ್ನು ಸರ್ಕಾರ ನಾನು ಕೆಲಸ ಮಾಡಬೇಕು, ಸರ್ಕಾರದಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ಬೇಕಂತಿದ್ದೆ. ಆದ್ರೆ ಆ ಕೆಲಸಕ್ಕೆ ಕಾಂಗ್ರೆಸ್ಸಿಗರು ಅಡ್ಡಗಳು ಹಾಕ್ತಿದ್ದಾರೆ. ಈ ರೀತಿ ಸಂದೇಶವನ್ನ ರವಾನೆ ಮಾಡುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತೇಳಿ ಅನ್ಯ ಮನ್ಯತವರು ಹೇಳಿರುವಂತದ್ದು ಗುರುಪ್ರಸಾದ್. ಓಕೆ, ಸೊ ಯಾಕೆಂದ್ರೆ ಸಾಕಷ್ಟು ಜನ ವಿಚಾರಗಳಲ್ಲಿ ವಿರೋಧ ಪಕ್ಷದವರು ಸೇರಿದ ಹಾಗೆ ಕಾಂಗ್ರೆಸ್ಸಿಗರು ಕೂಡ ಒಂದು ರೀತಿಯ ಲೇವಡಿ ಮಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳ ವಿಚಾರ ಇಲ್ಲಿ ಯಾಕೆ ಬಂತು ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರು ಮಾತ್ರ ಕಣ್ಣೀರು ಹಾಕ್ತಾ ಮಾತನಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇವರು ಉಲ್ಲೇಖ ಮಾಡಿರೋದು ಅಪ್ಪ ಮಕ್ಕಳಿಗೆ ಅವಶ್ಯಕತೆಗೆ ತಕ್ಕಂತೆ ಕಣ್ಣೀರು ಬರುತ್ತೆ ಅಂದರೆ ಏನರ್ಥ ಅಂತ. ಹಾ ಗುರುಪ್ರಸಾದ್, ಏನು ಇಲ್ಲಿ ಹುಬ್ಬಳ್ಳಿಯಲ್ಲಿ HD ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ಕೂಡ ಕಾಂಗ್ರೆಸ್ ನಾಯಕರ ಪತ್ರದ ಬಗ್ಗೆ ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು. ಹಾಗೆ ಮೈಸೂರಿನಲ್ಲಿ GT ದೇವೇಗೌಡ ಕೂಡ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಕ್ರಿಯೆ ನೀಡಿದ್ರು. ಒಟ್ಟಾರೆಯಾಗಿ JDSನ ನಾಯಕರುಗಳು ಕಾಂಗ್ರೆಸ್ನ ನಾಯಕರುಗಳ ಮೂಲಕ ಏನು ಪರೋಕ್ಷವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವಶ್ಯಕತೆಗೆ ತಕ್ಕ ಹಾಗೆ ಕಾಂಗ್ರೆಸ್ಸಿಗರ ವಿರುದ್ಧ JDSನವರು ಒಂದು ಸಂಚಲನ ರೂಪಿಸ್ತಾ ಇದ್ದಾರೆ ಅಥವಾ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಬೆಲ ಮಾಹಿತಿಗೆ.